Hi friends, good morning. Welcome to Shubha Manjula Creative Channel. ಈ ವಿಡಿಯೋದಲ್ಲಿ ನಾವು ಡೆಸ್ಕ್ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಸ್ ನಿಮ್ಮ ಚಾನಲ್ಗೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಲೈನಿಂಗ್ನ ತಗೊಂಡು ಈ ರೀತಿ ಹಾಫ್ ಇಂಚ್ ಗ್ಯಾಪಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡಾಗ ನಮಗೆ ಒಂದೇ ಸಮ ಪ್ರಮಾಣದಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೆಚ್ಚು ಕಡಿಮೆ ಆಗದಿರ ನೀಟಾಗಿ ನಾವು ಈ ರೀತಿ ಅದೇ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡಾಗ ಸ್ಟಿಚಿಂಗ್ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಮಾರ್ಕ್ ಮಾಡಿಕೊಂಡಿದ್ದಾದಮೇಲೆ ನಾವು ಮೇನ್ ಕ್ಲಾತ್ನ ತಗೊಂಡು ಅದರ ಮೇಲೆ ಮೆಟೀರಿಯಲ್ ಕಟ್ ಮಾಡಿಕೊಂಡಿರೋ ಲೈನಿಂಗ್ ಮೆಟೀರಿಯಲ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಸೀದಾ ಸೈಡ್ ಹಾಕ್ಕೋಬೇಕು, ಉಲ್ಟಾ ಹಾಕ್ಕೊಳ್ದಿರ ಸೀದಾ ಕಡೆ ಡೈರೆಕ್ಟ್ ಯಾವ ರೀತಿ ಇರುತ್ತೆ ಅದ್ರ ಕಡೆ ಈ ಲೈನಿಂಗ್ನ ಹಾಕ್ಕೊಂಡು ನಾವು ಮಾರ್ಕ್ ಮಾಡಿಕೊಂಡಿರೋ ಲೈನ್ ಮೇಲೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇ ಲೈನ್ ಮೇಲೇ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು, ಆಗ ಒಂದೇ ಲೆವೆಲಲ್ಲಿ ಸ್ಟಿಚಿಂಗು ಬರುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಮಿಕ್ಕಿರೋ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನು ನೀಟಾಗಿ ಲೈನಿಂಗ್ ಅಳತೆಗೇ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಯಾವ ಸೈಜಲ್ಲಿದೆ ಆ ಸೈಜ್ಗೆ ಅದನ್ನು ನೀಟಾಗಿ ಎಕ್ಸ್ಟ್ರಾ ಏನಿದೆ ಆ ಕ್ಲಾತನ್ನೆಲ್ಲನೂ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಈ ನೆಕ್ ಹತ್ರ ನೀಟಾಗಿ ಅಲ್ಲಲ್ಲಿ ಈ ರೀತಿ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡಾಗ ನಮಗೆ ಉಲ್ಟಾ ಮಾಡಿ ಹೊಲಿಬೇಕಾದ್ರೆ ಫಿನಿಷಿಂಗು ನೀಟಾಗಿ ಬರುತ್ತೆ. ಹೀಗೆ ಅಲ್ಲಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪ ನಾ ಸ್ಟಿಚಿಂಗ್ ಲೈನ್ವರೆಗೂ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡಾದಮೇಲೆ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ರೀತಿ ನೀಟಾಗಿ ಅದನ್ನು ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಹೆಚ್ಚು ಕಡಿಮೆ ಬರೆದಿರ ನೀಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡ್ಮೇಲೆ ಅಲ್ಲೇ ಕ್ಲಾತ್ಗೆ ಈಗ ಮತ್ತೆ ನಾವು ಸ್ಟಿಚಿಂಗ್ ಮಾಡಬೇಕು. ಈ ಕಾರ್ನರಲ್ಲೇನು ನೀಟಾಗಿ ಸ್ಟಿಚ್ ಆಗಬೇಕು. ಆ ಕಡೆ ಈ ಕಡೆ ಮಾಡಿದಿರಾ ಈ ಎಂಡಿಂಗಲ್ಲಿ ಕಾರ್ನರ್ಗೆ ಏನು ನೀಟಾಗಿ ಸ್ಟಿಚಿಂಗ್ ಹಾಕಿ, ಆಗ ಫಿನಿಷಿಂಗು ನೀಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕಾರ್ನರಲ್ಲೇನು ಹೀಗೆ ಸ್ಟಿಚ್ ಮಾಡ್ಕೊತ ಬನ್ನಿರಿ, ಆಗ ಫಿನಿಷಿಂಗು ನೀಟಾಗಿ ಕಾಣಿಸುತ್ತೆ. ಓಕೆ, ಈ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೋಬಿಡಿ. ಸ್ಟಿಚ್ ಮಾಡಿಕೊಂಡ್ಮೇಲೆ ಈಗ ಇದನ್ನು ಆ ಕಡೆ ಈ ಕಡೆ ಕೂಡ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸಿ ಮತ್ತೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಕಡೆಗೂ ಕೂಡ ಲೈನಿಂಗ್ ಮತ್ತು ಮೇನ್ ಕ್ಲಾತ್ ಎರಡನ್ನು ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು. ಆಗ ಬೇರೆ ಎರಡು ಪಾರ್ಟನ್ನು ಸೇರಿಸಿ ಹೊಲಿಯೋವಾಗ ಅದು ಇದು ಹೆಚ್ಚು ಕಡಿಮೆ ಆಗದಿರ ನೀಟಾಗಿ ಬರುತ್ತೆ. ಎಳ್ದೆಳೆದು ನೀಟಾಗಿ ಹಾಕ್ಕೊಳ್ದಿರ ನೀಟಾಗಿ ಜೋಡಿಸ್ಕೊಂಡು ಹೀಗೆ ಸ್ಟಿಚ್ ಹಾಕ್ಕೊಳ್ಳಿ, ಆಗ ನೀಟಾಗಿ ಕಾಣಿಸುತ್ತೆ. ಎರಡನ್ನು ಕೂಡ ನೀಟಾಗಿ ಜೋಡಿಸ್ಕೊತ ಸ್ಟಿಚ್ ಹಾಕ್ಕೊತ ಬನ್ನಿರಿ. ಹೀಗೆ ನೀಟಾಗಿ ಎರಡೂ ಪೀಸ್ನ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ಹೀಗೆ ಲೆಫ್ಟು ರೈಟು ಎರಡೂ ಕಡೆಗೂ ನೀಟಾಗಿ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಎಂಡಿಂಗಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಡಿ. ಬಿಟ್ಟಾಗ ಇದನ್ನು ಲೈನಿಂಗ್ನ ಫೋಲ್ಡ್ ಮಾಡಿ ಮಡಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ಈ ರೀತಿ ಲೈನಿಂಗ್ನ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಮಡಚ್ಕೊಂಡು ನೀಟಾಗಿ ಅದಕ್ಕೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ಈ ರೀತಿ ಮಡಚ್ಬಿಟ್ಟು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡಾದಮೇಲೆ ಈಗಿಲ್ಲಿ
ಸೈಡಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆ ನೋಡಿ, ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನು ಈಗ ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಇದು ಬ್ಯಾಕ್ ಪಾರ್ಟ್, ಇದಕ್ಕೂ ಕೂಡ ಹಾಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ಈ ಎಕ್ಸ್ಟ್ರಾ ಕ್ಲಾತನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋವಾಗ, ಅದು ಈಗ ಈಗ ಇದನ್ನು ಹೀಗೆ ಲೈನಿಂಗ್ ಅಳತೆಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊತ ಬನ್ನಿರಿ. ಈಗ ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಈ ರೀತಿ ಉಲ್ಟಾ ಸೀದಾ ಒಳಗಡೆಗೆ ಹೋಗಬೇಕು, ಉಲ್ಟಾ ಔಟ್ ಸೈಡ್ಗೆ ಬರಬೇಕು. ಈ ರೀತಿ ಉಲ್ಟಾ ರೀತಿ ಇಟ್ಕೊಂಡು ಈಗ ಇದನ್ನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟಲ್ಲಿ ಹಾಫ್ ಇಂಚ್ ಇಟ್ಕೊಳ್ಳಿ, ಈ ಕಾರ್ನರ್ಗೆ ಸ್ವಲ್ಪ ಹಾಫ್ ಇಂಚಿಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ಕ್ರಾಸಾಗಿ ಬರಬೇಕು. ಆ ರೀತಿ ಈ ಕಡೆ ಸ್ವಲ್ಪ ಜಾಸ್ತಿ ತ ಇಟ್ಕೊಂಡು ಇದನ್ನು ಈಗ ಜಾಯಿಂಟ್ ಮಾಡ್ಕೋಬೇಕು. ಎರಡೂ ಕಡೆಗೂ ಕೂಡ ಶೋಲ್ಡರ್ಸನ್ನು ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೋಬೇಕು, ಸಿಂಗಲ್ ಹಾಕ್ಕೋಬಾರದು. ಈಗ ನೆಕ್ಸ್ಟ್ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಮತ್ತು ಮೇನ್ ಕ್ಲಾತ್ ಎರಡೂ ತಗೊಳ್ಳಿ. ಇದನ್ನು ಕೂಡ ಸೀದಾ ಕಡೆಗೆ ಲೈನಿಂಗನ್ನು ಹಾಕ್ಕೊಂಡು ಹಾಫ್ ಇಂಚ್ ಗ್ಯಾಪಲ್ಲಿ ಈ ರೀತಿ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚ್ ಗ್ಯಾಪಲ್ಲಿ ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಲೈನಿಂಗ್ ಮತ್ತು ಮೇನ್ ಕ್ಲಾತ್ ಎರಡೂ ಕೂಡ ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಎರಡೂ ಒಂದೇ ಸಲ ಜಾಯಿನ್ ಮಾಡ್ಕೊಳ್ಳಿ, ಆಗ ಫ್ರಂಟ್ ಎರಡು ಸ್ಲೀವ್ಸು ನೀಟಾಗಿ ಗೊತ್ತಾಗುತ್ತೆ ಯಾವುದ್ಯಾವಕ್ಕೆ ಯಾವ ರೀತಿ ಹೊಲ್ಕೋಬೇಕು ಅಂತ. ಹೀಗೆ ಹೊಲ್ಕೊಂಡಾದಮೇಲೆ ಇದನ್ನು ಕೂಡ ಟರ್ನ್ ಮಾಡಿ ಈಗ ಇದನ್ನು ಕೂಡ ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಅದಕ್ಕೂ ಕೂಡ ಹೀಗೆ ಕಾರ್ನರ್ ಅಲ್ಲೇನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಸ್ಲೀವ್ಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಈ ರೀತಿ ಬರುತ್ತೆ. ಹೀಗೆ ಎರಡು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು. ಹೀಗೆ ಒಳಗಡೆಗೂ ಕೂಡ ಕಾರ್ನರ್ ಆದಮೇಲೆ ಈ ಕಡೆ ಒಳಗಡೆಗೂ ಕೂಡ ಎರಡು ಜಾರೋಗ್ದಿರ ಸೇರಿಸಿ ಲೈನಿಂಗನ್ನು ಮೇನ್ ಕ್ಲಾತನ್ನು ಎರಡೂ ಸೇರಿಸಿ ಹೀಗೆ ಅಟ್ಯಾಚ್ ಮಾಡ್ಕೋಬೇಕು. ಆಗ ಎರಡು ಆ ಕಡೆ ಈ ಕಡೆ ಜಾರೋಗ್ದಿರ ಇರುತ್ತೆ. ಎರಡು ಸ್ಲೀವ್ಸನ್ನು ಕೂಡ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಮತ್ತು ಮೇನ್ ಕ್ಲಾತ್ ಎರಡನ್ನು ಸೇರಿಸಿ ಹಾಗೆ ಜಾಯಿನ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಜಾಯಿನ್ ಮಾಡ್ಕೊಂಡಾದಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎರಡು ಸ್ಲೀವ್ಸ್ಗೂ ಕೂಡ ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಶೇಪ್ ತೆಗೆದಿರೋ ಹತ್ರ ಕೂಡ ಹಾಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎರಡು ಸ್ಲೀವ್ಸನ್ನು ಕೂಡ ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಎರಡೂ ಸ್ಲೀವ್ಸನ್ನು ನೀಟಾಗಿ ಜೋಡಿಸ್ಕೊಂಡು ಎರಡೂ ಸ್ಲೀವ್ಸು ಒಂದೇ ಮೆಜರ್ಮೆಂಟಲ್ಲಿ ಇರಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಆಗದಿರ ನೋಡ್ಕೊಳ್ಳಿ. ಯಾವುದಾದ್ರೂ ಹೆಚ್ಚು ಕಡಿಮೆ ಇದ್ದರೆ ಒಂದೇ ಅಳತೆಗೆ ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಈಗ ಇದನ್ನು ಸೀದಾ ಸೈಡ್ ಇಟ್ಕೊಂಡು ಹೀಗೆ ಡ್ರೆಸ್ನ ಸೀದಾ ಸೈಡ್ ಇಟ್ಕೊಳ್ಳಿ. ಶೋಲ್ಡರ್ ಹತ್ರ ನಾವೆಲ್ಲಿ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿಗೆ ಹೀಗೆ ಅರ್ಧಕ್ಕೆ ಸ್ಲೀವ್ಸನ್ನ ಜಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಕೊನೆಯಿಂದ ಕೂಡ ಸ್ಟಿಚ್ ಮಾಡ್ಕೋಬೋದು, ಆದರೆ ನಾವು ಹೊಸ್ದಾಗ ಕಲಿತಾ ಇದ್ದರೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಈ ರೀತಿ ಸೆಂಟ್ರಿಗೆ ಮಡಚಿಕೊಂಡು ನೋಡಿಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡಾಗ ನೀಟಾಗಿ ಕಾಣಿಸುತ್ತೆ. ಯಾವಾಗಲೇ ಇದನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಹಾಫ್ ಇಂಚ್ ಗ್ಯಾಪ್ ಬಿಟ್ಟೇ ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಆಗಲಿ ಬಿಡ್ರಿ, ಸ್ಲೀವ್ಸ್ ಆಗಲಿ ಬೇರೆ ಕಡೆ ಆಗಲಿ, ಹಾಫ್ ಇಂಚ್ ಒಳಗಡೆಗೆ ಕ್ಲಾತ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಲೈನಿಂಗು ಡ್ರೆಸ್ ಟಾಪ್ ಎರಡೂ ಕೂಡ ಸೇಮ್ ಅಳತೆ ಇದೆ. ನಾವು ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ರೆ ಈ ರೀತಿ ಒಂದೇ ಅಳತೆಯಲ್ಲಿ ಹೆಚ್ಚು ಕಡಿಮೆ ಆಗದಿರ ಬರುತ್ತೆ. ನೋಡಿ,
ಎರಡು ಕೂಡ ಒಂದೇ ಅಳತೆಯಲ್ಲಿ ಇದೆ. ನಾವು ಕಟ್ಟಿಂಗ್ ನೀಟಾಗಿ ಮಾಡಿಲ್ಲ ಅಂದರೆ ಈ ರೀತಿ ಬರೋದಿಲ್ಲ. ಈಗ ಈ ಕಡೆ ಅರ್ಧದಿಂದ ಹೊಲ್ದಿದ್ವಲ್ಲ, ಈಗ ಈ ಕಡೆಗೆ ತಿರುಗಿಸ್ಕೊಂಡು ಇದನ್ನು ಕೂಡ ಅದೇ ರೀತಿ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ನೀಟಾಗಿ ಅದನ್ನು ಜಾಯಿನ್ ಮಾಡ್ಕೊಬಿಡಿ. ಸ್ಲೀವ್ಸನ್ನು ಶೇಪ್ ತೆಗೆದಿರೋ ಹತ್ರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೊಲಿರಿ. ಹೆಚ್ಚು ಕಡಿಮೆ ಬರ್ದಿರ ನೀಟಾಗಿ ಹೊಲ್ಕೊಳ್ಳಿ. ಹೊಲ್ಕೊಂಡಾದಮೇಲೆ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ, ಇದನ್ನು ಕೂಡ ಹಾಗೆ ಕಟ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲೇ ಇನ್ನೂ ಒಂದು ಸ್ಟಿಚ್ ಹಾಕಬೇಕು. ಯಾವಾಗಲೂ ಕೂಡ ಡಬಲ್ ಸ್ಟಿಚ್ ಹಾಕಬೇಕು. ಸಿಂಗಲ್ ಸ್ಟಿಚ್ ಹಾಕಿದ್ರೆ ಅದು ಬೇಗ ಓಪನ್ ಆಗಿಬಿಡುತ್ತೆ, ಮತ್ತೆ ಸ್ಟಿಚ್ ಹಾಕ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಫುಲ್ ಡ್ರೆಸ್ ರೆಡಿ ಆದಮೇಲೆ ಸ್ಟಿಚ್ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಈಗಲೇ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಆಗ ನೀಟಾಗಿ ಇರುತ್ತೆ, ಬೇಗ ಬಿಚ್ಕೊಳ್ಳೋದಿಲ್ಲ ಹೊಲಿಗೆಗಳು. ಅದಕ್ಕೆ ಈ ರೀತಿ ಡಬಲ್ ಸ್ಟಿಚ್ಚು ಹಾಕ್ಕೋಬೇಕು. ಹೀಗೆ ಎರಡೂ ಸ್ಲೀವ್ಸನ್ನು ಕೂಡ ಆ ಕಡೆ ಈ ಕಡೆ ಎರಡೂ ಸ್ಲೀವ್ಸನ್ನು ಕೂಡ ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಈಗ ಇದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ನಾವು ಫಿಟ್ಟಿಂಗ್ ಮಾಡ್ಕೋಬೇಕು. ಸ್ಲೀವ್ಸ್ ಹತ್ರ ನಾವು 6 ಇಂಚ್ ಲೂಸ್ ಇಟ್ಟಿದ್ವಲ್ಲ, ಈ 6 ಇಂಚನ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಹತ್ರ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಶೋಲ್ಡರ್ ಹತ್ರ ನಮ್ಮದು 8 ಇಂಚ್ ಇದೆ, 8 ಇಂಚಿಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಜೋಡಿಸ್ಕೊಳ್ಳಿ, ಹೆಚ್ಚು ಕಡಿಮೆ ಬರ್ತೀರ. ಈಗ ಮಾರ್ಕ್ ಮಾಡ್ಕೊಂಡಿರೋ ಲೈನನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಸೈಡ್ ಸ್ಲಿಟ್ ಎಲ್ಲಿಗಿದೆ ಅಲ್ಲಿವರೆಗೂ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊತ ಬನ್ನಿರಿ. ಹೆಚ್ಚು ಕಡಿಮೆ ಬರ್ದಿರ ನೀಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊತ ನೀಟಾಗಿ 2 ಇಂಚ್ ಗ್ಯಾಪ್ ಇಟ್ಟು ಆ ಕಡೆ ಹೀಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನಾವು ಎಕ್ಸ್ಟ್ರಾ 2 ಇಂಚ್ ಬಿಟ್ಟಿದ್ವಲ್ಲ ಆ ಕ್ಲಾತನ್ನು, ಎಕ್ಸ್ಟ್ರಾ ಬಿಟ್ಟು ಹೀಗೆ ಸೈಡ್ ಸ್ಲಿಟ್ವರೆಗೂ ಅದನ್ನು ನೀಟಾಗಿ ಹಾಕ್ಕೊಂಡು ಅಲ್ಲಿ ರಬ್ ಮಾಡಬೇಕು, ಇಲ್ಲಾಂದರೆ ಅದು ಓಪನ್ ಆಗುತ್ತೆ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಆಗ ಈಸಿಯಾಗಿರುತ್ತೆ. ಈಗ ನಾವು ಈ ಕಡೆ ಸೈಡ್ ಸ್ಲಿಟ್ ಹೊಲ್ಕೋಬೇಕು. ಎರಡೂ ಕಡೆಗೂ ಕೂಡ ನೀಟಾಗಿ ಈ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಮಾಡ್ಕೊಂಡ್ಮೇಲೆ ಸೈಡ್ ಸ್ಲಿಟ್ನ ಹೊಲಿಬೇಕು. ಸ್ಲೈಡ್ ಸ್ಲಿಟ್ ಹೊಲಿಬೇಕಾದ್ರೆ ಡಬಲ್ ಫೋಲ್ಡ್ ಮಾಡಬೇಕು. ಹಾಫ್ ಹಾಫ್ ಇಂಚ್ ಗ್ಯಾಪಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೀಗೆ ಹೊಲ್ಕೊಳ್ಳಿ. ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಹೀಗೆ ನೀಟಾಗಿ ಮಡ್ಚ್ಕೊತ ಹೊಲ್ಕೊಂಡು ಬನ್ನಿ. ಎಳಿಬಾರ್ದು, ಎಳೆದ್ರೆ ನೀಟಾಗಿ ಫಿನಿಷಿಂಗ್ ಬರೋದಿಲ್ಲ. ಈ ರೀತಿ ನೀಟಾಗಿ ಮಡ್ಚಿಕೊಂಡು ಒಂದೇ ಸಮ ಪ್ರಮಾಣದಲ್ಲಿ ಫೋಲ್ಡ್ ಮಾಡ್ಕೋಬೇಕು ಹಾಫ್ ಹಾಫ್ ಇಂಚ್ಗೆ. ಹೆಚ್ಚು ಕಡಿಮೆ ಆದರೆ ಒಂದು ಕಡೆ ದೊಡ್ಡದಾಗಿ ಒಂದು ಕಡೆ ಚಿಕ್ಕದಾಗಿ ಕಾಣಿಸುತ್ತೆ. ಈಗ ಇಲ್ಲಿ ಸೈಡ್ ಸ್ಲಿಟ್ ಇದೆ ಅಲ್ವಾ, ನಾವಿಲ್ಲಿ ಫಿಟ್ಟಿಂಗ್ ಮಾಡಿದ್ವಲ್ಲ ಅಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಅಲ್ಲಿ ಸ್ಕ್ವೇರ್ ಶೇಪಲ್ಲಿ ಬರಬೇಕು. ಆ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ಳಿ. ನೀಟಾಗಿ ನಿಧಾನಕ್ಕೆ ಆಗಲಿ ಈ ರೀತಿ ನೀಟಾಗಿ ಮಡ್ಚಿಕೊಂಡು ಫೋಲ್ಡ್ ಮಾಡಿಕೊಡಿ. ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಹೀಗೆ ಟರ್ನ್ ಮಾಡ್ಕೊಳ್ಳಿ. ಅದನ್ನು ಒಳಗಡೆ ಕ್ಲಾತ್ ಸಿಕ್ಕಾಕೊಳ್ದಿರ ಬೇರೆ ಕ್ಲಾತ್ಗೆ ಸ್ಟಿಚ್ ಬಿದ್ದುಬಿಡುತ್ತೆ. ನೋಡಿಕೊಂಡು ನಿಧಾನಕ್ಕೆ ಅಲ್ಲಿ ಹೊಲ್ಕೊಂಡು ಈಗ ಅದನ್ನು ಟರ್ನ್ ಮಾಡ್ಕೋಬೇಕು. ಅಲ್ಲಿ ಸ್ಟ್ರೈಟ್ ಲೈನ್ ಬರಬೇಕು ಈ ಕಡೆಗೂ, ಆ ಕಡೆ ಕ್ಲಾತ್ಗೂ ಈ ಕಡೆ ಕ್ಲಾತ್ಗೂ. ಈಗ ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಅಲ್ಲಿ ಸ್ಕ್ವಯರ್ ಶೇಪ್ ಬರೋ ಥರ ನೀಟಾಗಿ ಬಾಕ್ಸ್ ಟೈಪ್ ಬರಬೇಕು. ಆ ರೀತಿ ಎರಡನ್ನ ಜಾಯಿನ್ ಮಾಡಿಕೊಂಡು ಈಗ ಇಲ್ಲಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಈಗ ಮತ್ತೆ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೀಗೆ ಹೊಲ್ಕೊಂಡು ಬನ್ನಿರಿ. ಎಂಡಿಂಗ್ವರೆಗೂ ಅದೇ ರೀತಿ ನೀಟಾಗಿ ಹೊಲಿರಿ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೊಲಿಯಬೇಕು. ಈಗ ಅದಕ್ಕೆ ಕಾರ್ನರಲ್ಲಿ ಕೂಡ ಮತ್ತೆ ಇನ್ನೂ ಒಂದು ಸ್ಟಿಚ್ ಹಾಕಬೇಕು. ಈ ಕಡೆ ಕಾರ್ನರ್ ಇದೆಯಲ್ವ, ಈ ಕಡೆ ಈಗ ಒಳಗಡೆಗೆ ಹಾಕಿದ್ವಿ, ಈಗ ಮತ್ತೆ ಕಾರ್ನರ್ಗೆ ಹಾಕಿಬಿಟ್ಟು ನೀಟಾಗಿ ಕಾರ್ನರಲ್ಲೇನು ಆ ಕಡೆ ಈ ಕಡೆ ಮಾಡಿದಿರ ನೀಟಾಗಿ ಮತ್ತೆ ಹೊಲಿಬೇಕು. ಡಬಲ್ ಸ್ಟಿಚ್ ಆಗುತ್ತೆ ಅದು ಕೂಡ. ಆ ಕಡೆ ಈ ಕಡೆ ಹೊಲ್ಕೊಂಡು ಬನ್ನಿರಿ. ಅಲ್ಲಿ ಟರ್ನ್ ಮಾಡ್ಕೊಳ್ಳೋವಾಗ ನಿಧಾನಕ್ಕೆ ನೀಟಾಗಿ ಪಾದನ ಎತ್ತಿ
ಆಮೇಲೆ ಜೋಡಿಸ್ಕೊಂಡು ಆಮೇಲೆ ಪಾದ ನಿಲ್ಲಿಸ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಗ ಫಿನಿಷಿಂಗು ನೀಟಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಸೈಡ್ಗೂ ಕೂಡ ನೀಟಾಗಿ ಅದನ್ನು ಕೂಡ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಬರಬೇಕು. ಆಗ ನೀಟಾಗಿ ಇರುತ್ತೆ ಡ್ರೆಸ್. ಫಿನಿಷಿಂಗ್ ತುಂಬ ಚೆನ್ನಾಗಿರುತ್ತೆ, ಹೆಚ್ಚು ಕಡಿಮೆ ಆದರೆ ಚೆನ್ನಾಗಿರಲ್ಲ. ಈಗ ಅದೇ ರೀತಿ ಈ ಕಡೆಗೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಈ ರೀತಿ ನೀಟಾಗಿ ಇನ್ನೊಂದು ಸೈಡ್ಗೂ ಕೂಡ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡ್ಕೋಬೇಕು, ಸ್ಕ್ವಯರ್ ಶೇಪ್ ಬರೋ ಥರ ನೀಟಾಗಿ ಎರಡೂ ಕಡೆಗೂ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದಕ್ಕೂ ಕೂಡ ಡಬಲ್ ಫೋಲ್ಡಲ್ಲಿ ಹೊಲ್ಕೊಳ್ಳಿ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಎರಡೂ ಕಡೆಗೂ ಹೊಲ್ಕೋಬೇಕು. ಹೀಗೆ ಹೊಲ್ಕೊಳ್ಳಿ. ಈಗ ಹೊಲ್ಕೊಂಡಾದಮೇಲೆ ಕೆಳಗಡೆ ಈಗ ಇದನ್ನು ಕೂಡ ಹೊಲ್ಕೋಬೇಕು. ಈಗ ಒಂದೊಂದು ಸಲ ಹೆಚ್ಚು ಕಡಿಮೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗಿರುತ್ತೆ. ಈಗ ಇದನ್ನು ನೀಟಾಗಿ ಜೋಡಿಸ್ಕೊಂಡು ಮೇಲೆಯಿಂದ ಅದನ್ನು ಎಕ್ಸ್ಟ್ರಾ ಏನಿದೆಯೋ ಅದನ್ನು ಒಂದೇ ಲೆವೆಲಲ್ಲಿ ಇರೋ ಥರ ಎರಡು ಪೀಸು ಕೂಡ, ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಕೂಡ ಒಂದೇ ಸೈಜಲ್ಲಿ ಬರೋ ಥರ, ಹೀಗೆ ಎಕ್ಸ್ಟ್ರಾ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಉದ್ದ ಒಂದು ಚೋಟ ಆಗಿಬಿಡುತ್ತೆ, ಆಗ ಚೆನ್ನಾಗಿ ಕಾಣಿಸೋದಿಲ್ಲ. ಹೀಗೆ ನಾಲ್ಕು ಮಡತೆಯಲ್ಲಿ ಮಡಚಿಕೊಂಡು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಹೀಗೆ ಕೆಳಗಡೆ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಕೂಡ ಈಗ ಕಾರ್ನರ್ಗೆ ಟರ್ನ್ ಮಾಡಿ ಮತ್ತೆ ಅದನ್ನು ಕೂಡ ಹೀಗೆ ಇನ್ನೊಂದು ಸ್ಟಿಚ್ಚು ಹಾಕ್ಕೊಳ್ಳಿ. ಎರಡೂ ಪಾರ್ಟ್ಗೂ, ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ಹೀಗೆ ನೀಟಾಗಿ ಮಡಚಿಬಿಟ್ಟು ಡಬಲ್ ಸ್ಟಿಚ್ ಮಾಡಿ ಅದನ್ನು ಕೂಡ ಹೊಲ್ಕೊಳ್ಳಿ. ಒಂದೇ ಅಳತೆಯಲ್ಲಿ ಮಡಚ್ಕೋಬೇಕು, ಒಂದು ಕಡೆ ದೊಡ್ಡದಾಗಿ ಒಂದು ಕಡೆ ಚಿಕ್ಕದಾಗಿ ಮಡಚ್ಕೋಬೇಡ್ರಿ, ಆಗ ಚೆನ್ನಾಗಿ ಕಾಣಿಸೋದಿಲ್ಲ. ಎರಡೂ ಕೂಡ ಒಂದೇ ಸೈಜ್ ಇರೋ ಥರ ನೀಟಾಗಿ ಮಡಚ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈಗ ನಮ್ಮ ಡ್ರೆಸ್ ಟಾಪ್ ರೆಡಿಯಾಗಿದೆ. ಹೇಗಿದೆ ನಿಮಗಿಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.